ಟಿಪ್ಪು ಜಯಂತಿ ಆಚರಣೆಗೆ ಮತ್ತೊಂದು ತಿರುವು ಸಿಕ್ಕಿದೆ. ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿ ಆಚರಣೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಟಿಪ್ಪು ಜಯಂತಿ ಆಚರಣೆಗೆ ಮತ್ತೊಂದು ತಿರುವು ಸಿಕ್ಕಿದೆ. ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿ ಆಚರಣೆ ಬೇಡ. ಸರ್ಕಾರದ ವತಿಯಿಂದ ಆಚರಿಸಿ ನೀವೇನ್ ಸಾಧಿಸ್ತೀರಾ? ಸಿಎಂ ಹಾಗೂ ಗೃಹ ಸಚಿವರಿಗೆ ರಾಜ್ಯ ಟಿಪ್ಪು ಸುಲ್ತಾನ್ ವೇದಿಕೆ ಈ ಪತ್ರವನ್ನ ಬರೆದಿದೆ. ಸಮಾಜದ ಶಾಂತಿ ಕದಡಿ, ಹಿಂದೂ ಮುಸ್ಲಿಂ ಸೌಹಾರ್ದತೆಯನ್ನ ಕದಡಿ ಜಯಂತಿಯ ಬೇಡ ಅಂತ ಹೇಳ್ತಾ ಇದೆ. ಟಿಪ್ಪು ಜಯಂತಿಯನ್ನ ನಾವೇ ಆಚರಿಸಿಕೊಳ್ತೇವೆ. ಕಾಂಗ್ರೆಸ್ ಬಿಜೆಪಿಯವರಿಗೆ ಟಿಪ್ಪು ವೋಟ್ ಬ್ಯಾಂಕ್. ಇಂತಹ ರಾಜಕೀಯ ದಾಟಕ್ಕೆ ಟಿಪ್ಪುವನ್ನ ಬಳಸಬೇಡಿ. ರಾಜಕೀಯದಿಂದ ಹಾದಿ ಬೀದಿಯಲ್ಲಿ ಟಿಪ್ಪುವಿನ ಬಗ್ಗೆ ಕೇವಲವಾಗಿ ಮಾತನಾಡಲಾಗ್ತಾ ಇದೆ. ಟಿಪ್ಪು ಅಭಿಮಾನಿ ವೇದಿಕೆಯ ಮುಸ್ತಫ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮುಖಾಂತರ ಸರ್ಕಾರ ಹಿಂದೂ ಮುಸಲ್ಮಾನರ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ ಕೆಲಸ ಮಾಡ್ತಾ ಇದೆ. ಆಚರಣೆಗಳು ಜಯಂತಿಯ ಯಾವುದೇ ಒಬ್ಬ ಮಹಾನ್ ವ್ಯಕ್ತಿಯ ಜಯಂತಿ ಆಚರಣೆ ಮಾಡಬೇಕಾದ್ರೆ ಆಯಾ ಅಭಿಮಾನಿಗಳಿಗೆ ಬಿಟ್ಟುಬಿಡಬೇಕೇ ಹೊರತು ಸರ್ಕಾರ ಈ ವಿವಾದವನ್ನು ಮೇಲೆ ಹೇಳ್ಕೊಳ್ಳೋದು ಎಷ್ಟು ಸೂಕ್ತ? ವೋಟ್ ಬ್ಯಾಂಕ್ ರಾಜಕೀಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಿ ಜೆ ಪಿಯವರು ಸಹ ಇದನ್ನು ವಿರೋಧಿಸಿ ಅವರೂ ಸಹ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಾ ಇದ್ದಾರೆ. ಈ ನಮಗೆ ಮುಸಲ್ಮಾನರು ಕೇವಲ ವೋಟ್ಗೋಸ್ಕರ ನೀವು ನಮಗೆ ಮಡಿಕೊಂಡಿದ್ದೀರಾ? ಹಲವಾರು ಅಭಿವೃದ್ಧಿ ಕೆಲಸಗಳಿದ್ದಾವೆ, ಅದನ್ನು ಮಾಡಿರಿ. ವಿದ್ಯಾಭ್ಯಾಸದ ಕಡೆ ಗಮನ ಹರಿಸ್ರಿ. ಅಲ್ಪಸಂಖ್ಯಾತರ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸ್ರಿ. ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸೋದ್ರಿಂದ ಅವ್ರಿಗೆ ಏನೋ ದೊಡ್ಡ ಕಿರೀಟ ನೀವು ಕೊಡೋಕೆ ಆಗೋದಿಲ್ಲ. ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ಜೊತೆಗೆ ಈಗ ಸ್ವತಃ ಟಿಪ್ಪು ವೇದಿಕೆಯ ಮುಸ್ತಫ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಳಿ. ಸರ್, ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದಾಗ್ಲಿಂದಲೂ ಕೂಡ ನಿಮ್ಮ ವಿರೋಧ ಇತ್ತಾ, ಅಥವಾ ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ಆರಂಭ ಮಾಡಿದ ಮೇಲೆ ನಿಮ್ಮ ವಿರೋಧ ಆರಂಭ ಆಯ್ತಾ? ಸ್ವಾಮಿ ಟಿಪ್ಪು ಸುಲ್ತಾನ್ ರವರು ಐತಿಹಾಸಿಕ ವ್ಯಕ್ತಿ. ಅವರು ಅವ್ರ ಬಗ್ಗೆ ಅಪಾರವಾದ ಗೌರವ ಹಿಂದೂ ಮುಸಲ್ಮಾನರು ಕ್ರಿಶ್ಚಿಯನ್ರು ಜೈನರು ಸಿಖ್ರು ಎಲ್ಲರಿಗೂ ಇದೆ. ಇದು ಕೇವಲ ಒಂದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಮಾಡಿಬಿಟ್ರು ಅವ್ರನ್ನ. ಆಮೇಲೆ ಹಾದಿ ಬೀದಿನಲ್ಲಿ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ನೋವಾಗುತ್ತೆ. ಅಲ್ಲ, ಆಚರಣೆ ನಾವು ಮಾಡ್ತೀವಿ ಅಂದಾಗ್ಲೇ ವಿರೋಧವನ್ನ ಮಾಡಬಹುದಾಗಿತ್ತು ಅನ್ನೋದು ನಮ್ಮ ಪ್ರಶ್ನೆ ಅಷ್ಟೇ. ನೋಡಿ, ಸೌಹಾರ್ದಿತವಾಗಿ ಇವತ್ತು ನಾವು ಗೋಳ್ವಾಲ್ಕರ್ ಜಯಂತಿ ಮತ್ತೆ ಪಂಡಿತ್ ದೀನ್ ದಯಾಳ್ ಅವರ ಜಯಂತಿ, ನಾಡಪ್ರಭುಗಳ ಜಯಂತಿ, ಎಲ್ಲಾರ ಜಯಂತಿಗಳನ್ನು ನಾವು ಸೌಹಾರ್ದಯುತವಾಗಿ ಆಚರಿಸ್ತಾ ಬಂದಿದ್ದೀವಿ. ನಾವು ಅವ್ರ ಜೊತೆನಲ್ಲಿ ಇನ್ವಾಲ್ವ್ ಆಗಿ ಆಚರಿಸ್ತಾ ಬಂದಿದ್ದೀವಿ. ಇದನ್ನ ವಿವಾದ ಸೃಷ್ಟಿ ಮಾಡದಲೆ ಸೌಹಾರ್ದಯುತವಾಗಿ ಬಿಜೆಪಿಯವರಾಗ್ಲಿ ಮತ್ತೊಬ್ಬರಾಗ್ಲಿ ಅದನ್ನ ಯಾವುದೇ ವಿವಾದ ಸೃಷ್ಟಿ ಮಾಡದಲೆ ಆಚರಣೆ ಮಾಡೋದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ವಿವಾದ ಆಗ್ತಾ ಇರೋದ್ರಿಂದ ಬೇಡ ಅಂತ ಹೇಳ್ತಾ ಇದ್ದೀರಾ? ಇದು ವಿವಾದ ಆಗ್ತಾ ಇರೋದ್ರಿಂದ ಹಳ್ಳಿಗಾಡು ಪ್ರದೇಶಗಳಲ್ಲಿ ಒಂದು ಕೋಮು ಸೌಹಾರ್ದತೆಗಳನ್ನು ಕದಡುವಂತಹ ಸಂಪೂರ್ಣ ಸಾಧ್ಯತೆಗಳಿದೆ. ಓಕೆ ಮುಸ್ತಫ ಅವರೇ, ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐನಿಂದ ಅರೆಸ್ಟ್ ಆಗಿದ್ದ ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿ ಪುರಪ್ರವೇಶವನ್ನ ಮಾಡಿದ್ದಾರೆ. ಕೊನೆಗೂ ತಮ್ಮ ಮೌನವನ್ನ ಮುರಿದಿದ್ದಾರೆ. ಗಣಿ ಕೇಸಲ್ಲಿ ಸಿಬಿಐ ಅರೆಸ್ಟ್ ಮಾಡಿದ್ದಕ್ಕೆ ಪರೋಕ್ಷವಾಗಿ ಸಿಬಿಐ ಹಾಗೂ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸಮಾನ ಹುದ್ದೆ ಸಮಾನ ಪಿಂಚಣಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದ ನಿವೃತ್ತ ಯೋಧ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹರಿಯಾಣ ಮೂಲದ ರಾಮ್ಕಿಶನ್ ಗ್ರೇವಾಲ್ ಆತ್ಮಹತ್ಯೆಗೆ ಶರಣಾದವರು. ಇವರು ಸಮಾನ ಹುದ್ದೆ ಸಮಾನ ಪಿಂಚಣಿಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು.